ಕಾಂಗ್ರೆಸ್ ಪಕ್ಷದಲ್ಲಿದ್ದ ಎಂಟು ವರ್ಷಗಳ ನಾನು ಶಾಸಕವಾಗಿದ್ದಾಗ ಕಂಟ್ರಾಕ್ಟ್ ಕೆಲಸ ಆಗಬಹುದು ರೈತರಿಗೆ ಸಾಲ ಆಗಬಹುದು ಇನ್ನಿದ್ರೆ ಎಲ್ಲ ಕೆಲಸವೂ ಕೂಡ ಬಂದ್ರೆ ಮಾಡಿಸ್ಕೊಳ್ತಾ ಇದ್ದ ನಮ್ಮ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದ ಇತ್ತೀಚೆಗೆ ಅದಾದ ನಂತರ ಎರಡು ವರ್ಷಗಳಿಂದೆ ಆತನ ಬಿಜೆಪಿ ಸೇರ್ಪಡೆ ಆಗಿದ್ದ ಇತ್ತೀಚೆಗೆ ನಾನು ಅದನ್ನ ಜೆಡಿಎಸ್ ಪಕ್ಷದಲ್ಲಿ ಕಾಣಿಸ್ಕೊಂಡಾಗ ನನ್ನ ಸ್ನೇಹಿತರೊಬ್ಬರ ದೂರವಾಣಿ ಮುಖಾಂತರ ಅವರನ್ನ ಸಂಪರ್ಕ ಮಾಡಿದ್ರು ನಾನು ಅವರ ನಮ್ಮ ಪಕ್ಷ ಕಾರ್ಯಕರ್ತ ಆಗಿದ್ದಲ್ಲ ಸಲಿಗೆಯನ್ನು ಮಾತಾಡಬೇಕಾದಾಗ ವಿಚಾರ ಪ್ರಸ್ತಾಪ ಮಾಡ್ತಾ ರಾಜಕೀಯವಾಗಿ ಯಾವ ಕಾರಣಕ್ಕೆ ಹೋಗಿದೀಯಪ್ಪ ಏನೆಲ್ಲ ಸಹಾಯ ಮಾಡಿದೀನಿ ನಿನ್ನ ಕಷ್ಟಕಾಲ ಸಹಾಯ ಮಾಡಿದೀನಿ ಅಂತ ಪ್ರಸ್ತಾಪ ಮಾಡಬೇಕಾದಾಗ ನಾನು ಮಾತಾಡತಕ್ಕಂತದ್ದು ಹಿಂದೆ ಓಬಿ ಸಮಾಜದವರು 40 ವರ್ಷಗಳ ಶಾಸಕರಾಗಿದ್ದರು ಆ ಸಮಯದಲ್ಲಿ ಓಬಿ ಸಮಾಜಕ್ಕಾಗಲಿ ಸಂಪೂರ್ಣ ಒಕ್ಕಲಿಗ ಸಮಾಜಕ್ಕಾಗಲಿ ಇತರೆ ಸಮಾಜಗಳ ಸಹಾಯ ಆಗಲಿಲ್ಲ ಕೇವಲ ಒಕ್ಕಲಿಗ ಸಮಾಜದ 4 ಜನ ಮಾತ್ರ 4 ಜನ ಮಾತ್ರ ಸಹಾಯ ಆಗ್ತಾ ಇತ್ತು ಎಲ್ಲ ಸಮುದಾಯಕ್ಕೆ ಸಹಾಯ ಆಗ್ತಾ ಇಲ್ಲಪ್ಪ ನೀನು ಒಂದು ಮಲ್ಲ ಅದೇ ಸಮುದಾಯ ಸೇರಿದ ಮಲ್ಲೇಶ್ ಬಾಬುರನ್ನ ಗೆಲ್ಲಿಸಬೇಕು ಅಂತ ಹೋಗಿದ್ಯಾ ಅವರಿಗೆ ಎಂದಾ ಕೂಡ ನಾವೇನಿಂದ ಅಭಿವೃದ್ಧಿ ಕೆಲಸಗಳ ಮುಂದುವರಿಸಿದ್ರೆ ಅವರು ಕೂಡ ಮುಂದುವರಿಯೋದಿಲ್ಲ ಜೊತೆಗೆ ಯಾವ ಸಮುದಾಯಕ್ಕೂ ಒಳ್ಳೇದಾಗೋದಿಲ್ಲ ಒಕ್ಕಲಿಗ ಸಮುದಾಯ ಕೂಡ ಒಳ್ಳೇದಾಗೋದಿಲ್ಲ ಕೂಡ ಕೇವಲ 5-6 ಜನ ಒಕ್ಕಲಿಗರು ಮಾತ್ರ ಅಲ್ಲಿ ದರ್ಬಾರ್ ಮಾಡ್ತಾರೆ ಮಾತಾಡಿದ್ರೆ ಹೇಳಿದ್ದೆ ಇದು ಸ್ಪಷ್ಟವಾಗಿ ಹೇಳ್ತೇನೆ ನಾನು ಆದರೆ ಆಡಿಯೋ ನೋಡಿದಾಗ ಅದನ್ನ ಬಹಳಷ್ಟು ಪದಗಳನ್ನು ಕಟ್ ಮಾಡಿ ಎಡಿಟ್ ಮಾಡಿ ತಮಗೆ ಯಾವ ಪದಗಳು ಬೇಕೋ ಆ ಪದಗಳನ್ನು ಜೋಡಿಸಿ ನಮ್ಮ ಭೂಮಿ ಸಮುದಾಯ ಮತ್ತು ಒಕ್ಕಲಿ ಸಮುದಾಯದ ತಪ್ಪು ರೀತಿ ಬರ್ತಕ್ಕಂಥದ್ದನ್ನು ಜೋಡಿಸಿ ಇವತ್ತು ಪ್ರಚಾರ ಮಾಡುವಂಥ ಕುತಂತ್ರವನ್ನು ಜೆ ಡಿ ಎಸ್ ಪಕ್ಷಕ್ಕೆ ಹೋಗಿರ್ತಕ್ಕಂಥ ರಾಜ್ಯವರು ಮತ್ತು ಅವರ ಪಟಾಲ ಮಾಡಿ ಕಂಡಾಗ ಬಹಳ ಬೇಸರ ಆಯಿತು ನಾಲ್ಕು ದಿವಸಗಳು ಬಂದೇನೆ ಅಲ್ಲಿ ಪ್ರಸ್ತಾಪ ಮಾಡೋಕೆ ಅಂದ್ಕೊಂಡಿದ್ದೆ ಸತ್ಯಾಂಶ ಭೋಷ ಜನರಿಗೆ ಅರ್ಥ ಆಗುತ್ತೆ ಅಂತ ಹೇಳಿ ನಾನು ಸುಮ್ಮನೆ ಆದರೆ ಇವರು ಉದ್ದೇಶಪೂರ್ವಕವಾಗಿ ನಾನು ಮಾತಾಡತಕ್ಕಂಥ ಸಂಪೂರ್ಣ ವಿಡಿಯೋವನ್ನು ಬಿಡದೆ ಅವರಿಗೆ ಅನುಕೂಲವಾದ ರೀತಿಯಲ್ಲಿ ವಿಡಿಯೋದಲ್ಲಿ ಕೆಲವು ಪದಗಳನ್ನು ಕಟ್ ಮಾಡಿ ಬಿಟ್ಟಿದ್ದಾರೆ ಆ ವಿಡಿಯೋ ಇರತಕ್ಕಂಥದ್ದು ಎಲ್ಲವೂ ಕೂಡ ಜೋಡಿಸತಕ್ಕಂಥ ಪದಗಳ ವಿಧ ವಾಸ್ತವವಾಗಿ ಸಂಪೂರ್ಣ ಮಾತಾಡತಕ್ಕಂಥ ಆಡಿಯೋ ಅಲ್ಲ ಇವತ್ತಲ್ಲಿ ಹೇಳ್ತೇನೆ ನಾನು ಇಷ್ಟೇ ಹೇಳಿದ್ದೇನೆ ಸ್ಪಷ್ಟವಾಗಿ ಹೇಳಿದ್ದೇನೆ ಎಲ್ಲ ಸಮುದಾಯಕ್ಕೂ ಅನುಕೂಲ ಆಗಿಲ್ಲ ವಿಶೇಷವಾಗಿ ಒಕ್ಕಲಿಗ ಸಮುದಾಯದವರು ಎಲ್ಲರೂ ಅನುಕೂಲ ಆಗಿಲ್ಲ ಭೂಮಿ ಸಮಾಜಕ್ಕೂ ಅನುಕೂಲ ಆಗಿಲ್ಲ ಕೆಲವರು ಮಾತ್ರ ಆಯಿತು ಮುಂದೇನು ಆಗುವ ಅಂತ ಹೇಳಿದ್ರಿಂದ ನಾನು ಯಾವುದೇ ಕಾರಣಕ್ಕೆ ದುರುದ್ದೇಶವಾಗಿ ಒಂದು ಜಾತಿಯ ಬಗ್ಗೆ ಮಾತಾಡಿಲ್ಲ ಉದಾಹರಣೆಗೆ ನಾನು ಕೂಡ ಇಲ್ಲೇ ಹುಟ್ಟಿಬಿಡದಂತ ಎಲ್ಲ ಜಾತಿಗಳ ಮಧ್ಯೆ ಸುಮಾರು 55 ವರ್ಷಗಳ ಕಾಲ ಬಾಳಿರ್ತಕ್ಕಂಥವರು 10 ವರ್ಷಗಳ ಶಾಸಕನಾಗಿದ್ದೇನೆ ಯಾವತ್ತು ಕೂಡ ಯಾವ ಜಾತಿಯನ್ನು ಕೂಡ ವಿಂಗಡಿಸಿ ಮಾಡಿಲ್ಲ ಎಲ್ಲ ಜಾತಿಯವರು ಕೂಡ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದೇನೆ ಇವತ್ತು ಒಕ್ಕಲಿಗ ಸಮುದಾಯ ಕೂಡ ರಾಜಕೀಯವಾಗಿ ಪೀಳಿಗೆ ಅಧ್ಯಕ್ಷರಾಗ್ಬೋದು ಪುರಸಭಾ ಅಧ್ಯಕ್ಷರಾಗ್ಬೋದು ಡಿ ಎ ಪಿ ಸಿ ಎಂಸ್ ಅಧ್ಯಕ್ಷರಾಗ್ಬೋದು ಪಂಚಾಯತ್ ಅಧ್ಯಕ್ಷ ಆಗ್ಬೋದು ಎ ಪಿ ಎಂಸ್ ಅಧ್ಯಕ್ಷರಾಗ್ಬೋದು
ಇವೆಲ್ಲವನ್ನು ಕೂಡ ರಾಜಕೀಯವಾಗಿ ಕೂಡ ಒದಗಿಸಿಕೊಟ್ಟಿದ್ದೇನೆ. ಜೊತೆಗೆ ಭೂಮಿ ಸಮುದಾಯದಲ್ಲಿ ಕೂಡ ಪಂಚಾಯತಿ ಮೆಂಬರ್ಗೆ ಮಾಡಿದ್ದೇನೆ, ಪಂಚಾಯತಿ ಅಧ್ಯಕ್ಷ ಮಾಡಿದ್ದೇನೆ, ಮುನ್ಸಿಪಲ್ ಕೌನ್ಸಿಲರ್ಸ್ ಮಾಡಿದ್ದೇನೆ, ಮುನ್ಸಿಪಲ್ ಉಪಾಧ್ಯಕ್ಷ ಮಾಡಿದ್ದೇನೆ, ಸರ್ಕಾರದ ಬರ್ತಕ್ಕಂಥ ಕೊಳವೆ ಬಾವಿ ಕೊಟ್ಟಿದ್ದೇನೆ, ಲೋನ್ ಕೊಟ್ಟಿದ್ದೇನೆ, ದರ್ಖಾಸ್ತು ಜಮೀನುಗಳನ್ನು ಮಂಜೂರು ಮಾಡಿಕೊಂಡಿದ್ದೇನೆ. ಅದೇ ರೀತಿಯಾಗಿ ಕೂಡ ಒಕ್ಕಲಿಗ ಸಮುದಾಯಕ್ಕೂ ಜಮೀನು ಮಂಜೂರು ಮಾಡಿದ್ದೇನೆ, ಬೋರ್ವೆಲ್ ಹಾಕೊಂಡಿದ್ದೇನೆ, ಲೋನ್ ಹಾಕೊಂಡಿದ್ದೇನೆ, ರಾಜಕೀಯ ಶಕ್ತಿ ತುಂಬಿದ್ದೇನೆ, ಎಲ್ಲಿ ಆ ಸಮುದಾಯಗಳನ್ನು ಕಡೆಗಣಿಸಿದ್ದೇನೆ. ನನಗೇನಾದರೂ ಕೂಡ ಆ ಸಮುದಾಯಗಳ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ದಿದ್ದರೆ ಇಷ್ಟೆಲ್ಲ ಅನುಕೂಲಗಳು ಮಾಡ್ತಾ ಇದ್ದ ನಾನು ಇವತ್ತಾದರೂ ಕೂಡ ಗೋವಿ ಸಮಾಜಕ್ಕಾಗ್ಬೋದು, ಒಕ್ಕಲಿಗ ಸಮಾಜಕ್ಕಾಗ್ಬೋದು ದ್ರೋಹ ಮಾಡಿದ್ದೀನ. ಕೆಂಪೇಗೌಡರ ಪುತ್ತಳಿಯನ್ನು ಇಟ್ಟು ಅವರ ಹೆಸರನ್ನ ಜನಸಮುದಾಯವಾಗಿ ಮಾಡಿ ಸ್ಥಾಪನೆ ಮಾಡತಕ್ಕಂಥದ್ದು ಎಲ್ಲ ಒಕ್ಕಲಿಗರ ಸಹಕಾರದಿಂದ. ಇವತ್ತು ಸ್ಪಷ್ಟವಾಗಿ ಹೇಳ್ತೇನೆ, ನಮ್ಮಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಬೇಕಾದ್ರೆ ನನ್ನೊಟ್ಟಿಗೆ ಸದಾ ಕಾಲ ಕೂಡ ಒಪ್ಪಿಕೊಂಡು ನಾನು ಎಲ್ಲರನ್ನು ಕೂಡ ವಿಶ್ವಾಸ ತಗೊಂಡೋಗಿದ್ದೇನೆ. 10 ವರ್ಷಗಳಲ್ಲಿ ಎಸ್ ಎನ್ ನಾರಾಯಣ ಸ್ವಾಮಿ ಮೇಲೆ ಏನು ಆಪಾದನೆ ಮಾಡಿ ಸಿಗಲಿಲ್ಲ. ಈಗ ಪಾಪ ರಾಜ್ಯವನ್ನು ಒಂದು ಯಾವುದೋ ವಿಡಿಯೋ ಮಾಡಿ ಆ ವಿಡಿಯೋದಲ್ಲಿ ಕೆಲವು ಪದಗಳನ್ನು ಕಟ್ ಮಾಡಿ ಅವ್ರಿಗೆ ಹೇಗೆ ಬೇಕು ಅಂತ ಜೋಡಿಸ್ಕೊಂಡು ಅಪಪ್ರಚಾರ ಮಾಡ್ತಾ ಇದ್ದಾರೆ. ದಯಮಾಡಿ ನಾನು ಒಕ್ಕಲಿಗ ಸಮುದಾಯ ಮತ್ತು ಭೂಮಿ ಸಮುದಾಯ ಮುಖಂಡರು ವಿನಂತಿ ಮಾಡ್ತೇನೆ, ಈ ಕಂಟೆಂಟ್ ಬೇಸ್ಡ್ ಮಾಡತಕ್ಕಂಥ ವಿಡಿಯೋವನ್ನು ಯಾವುದೇ ಕಾರಣ ಕೂಡ ನಂಬಿ, ಇದು ಪೂರ್ತಿ ಮಾಡತಕ್ಕಂಥ ವಿಡಿಯೋ ಅಲ್ಲ. ಅವ್ರು ಮಾಡಿರ್ತಕ್ಕಂಥ ಪೂರ್ತಿ ವಿಡಿಯೋವನ್ನು ಅವ್ರು ಪಾಕದಿದ್ದರೆ ಪ್ರಚಾರ ಮಾಡಲಿ, ಆಡಿಯೋವನ್ನು ಪ್ರಚಾರ ಮಾಡಲಿ. ನಾನು ಹೇಳ್ತೀನಿ, ಇವತ್ತು 8 ವರ್ಷಗಳ ಕಾಲ ನಮ್ಮನ್ನು ಬಳಸ್ಕೊಂಡಂಥ ವ್ಯಕ್ತಿ ರಾಜು ನಿಮ್ಮಲ್ಲಿ ಬಂದಿದ್ದಾನೆ. 8 ವರ್ಷಗಳ ಬಲ್ಲ ಬೆಳೆಸ್ಕೊಂಡು ಇಲ್ಲೆಲ್ಲ ಕಾಂಗ್ರೆಸ್ ಅಧಿಕಾರ ಪಡೆದಂಥವ್ರು ಬಂದು ಈ ಕೆಲಸ ಮಾಡ್ತಾನೆ ಅಂದರೆ ನಿಮ್ಮಲ್ಲಿ ಬಂದಿದ್ದಾನೆ. ಆತನ ಬಗ್ಗೆ ಹುಷಾರಾಗಿರಿ, ಈತ ಏನು ಬೇಕಾದ್ರೂ ಮಾಡೋ ಅನ್ನೋ ಉದಾಹರಣೆ ಇದೇನೆ. ಹಂಗಾಗಿ ಈ ವಿಚಾರದಲ್ಲಿ ನಾನು ಯಾವುದು ಕೂಡ ಅನಗತ್ಯವಾಗಿ ಒಂದು ಸಮುದಾಯಕ್ಕೆ ನೋವಾಗ ರೀತಿಯಲ್ಲಿ ತಪ್ಪನ್ನು ಮಾತಾಡಿಲ್ಲ. ಒಂದು ವೇಳೆ ಅವರ ಕಟ್ ಆ್ಯಂಡ್ ಪೇಸ್ಟ್ ಮಾಡಿರ್ತಕ್ಕಂಥ ಆಡಿಯೋದರಿಂದ ಯಾರಿಗಾದರೂ ನೋವಾಗಿದ್ದರೆ ದಯಮಾಡಿ ಆ ವಿಚಾರದಲ್ಲಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನಾನು 10 ವರ್ಷಗಳಲ್ಲಿ ಎಲ್ಲ ಸಮುದಾಯವನ್ನು ಕೂಡ ಸಮಾನಾಂತರವಾಗಿ ತೆಗೆದುಕೊಂಡು ಹೋಗಿದ್ದೇನೆ, ಎಲ್ಲೂ ಕೂಡ ಕೋಮುಗಲ್ಪಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಯಾವ ಜಾತಿ ಮೇಲೆ ಕೂಡ ಪ್ರಚೋದನೆ ಮಾಡಿಲ್ಲ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಾನ ರೀತಿಯಲ್ಲಿ ನಿಂತಿದ್ದೇನೆ. ಇದಕ್ಕೆ ನಾನು ನಿಲ್ಲುವಂತೆ ದಾರಿಯ ಸಾಕ್ಷಿ ಅಂತೇಳಿ ತಮ್ಮಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತೇನೆ.